ನಮಸ್ಕಾರ ವೀಕ್ಷಕರೇ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಶಾಲಿನಿ. ಮೊದಲಿಗೆ ಒಂದು ಅಮೋಘ್ ಟಿವಿಯ ಇಂಪ್ಯಾಕ್ಟ್ ಸ್ಟೋರಿಯನ್ನ ನೋಡೋಣ ನಾವಿವತ್ತು. ಏನು ಆ ಸ್ಟೋರಿ ಅಂತಂದ್ರೆ, ಅಮೋಘ್ ಟಿವಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿಯನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ರಾಜಕಾಲುವೆ ಒತ್ತುವರಿ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ನಿಮ್ಮೆಲ್ರಿಗೂ ಕೂಡ ನೆನಪಿರುತ್ತೆ, ನೆನೆಯಷ್ಟೇ ನಾವು ಅಧಿಕಾರಿಗಳ ಜೊತೆ ಮಾತನಾಡಿದ್ವಿ. ಗುಂಡ್ಲುಪೇಟೆ ಮಗುವಿನಹಳ್ಳಿ ರಾಜಕಾಲುವೆ ಒತ್ತುವರಿ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಒಂದು ರಾಜಕಾಲುವೆನ ಮುಚ್ಚುತ್ತಾ ಇದ್ರು. ಆ ಜಮೀನಿನ ಮಾಲೀಕನ ವಿರುದ್ಧವಾಗಿ ಸಾಕಷ್ಟು ಜನ ಗ್ರಾಮಸ್ಥರು ಅಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು, ಆರೋಪ ಮಾಡಿದ್ರು, ಅಧಿಕಾರಿಗಳಿಗೆ ಗಮನಕ್ಕೂ ಕೂಡ ತಂದ್ರು. ಆದ್ರೆ ಯಾವುದೇ ಪ್ರಯೋಜನ ಆಗಿರ್ಲಿಲ್ಲ. ಸೊ ಅಲ್ಟಿಮೇಟ್ಲಿ ಕೊನೆಯದಾಗಿ ಏನ್ ಮಾಡಿದ್ರು, ಅಲ್ಲಿನ ಜನತೆ ನಿಮ್ಮ ಅಮೋಘ್ ಟಿವಿಯ ಮೊರೆ ಹೋಗಿದ್ರು. ಸೊ ಅಮೋಘ್ ಟಿವಿ ವರದಿಯನ್ನ ಬಿತ್ತರಿಸ್ತು, ಅದ್ರ ಜೊತೆಗೆ ಫಾಲೋ ಅಪ್ ಅನ್ನ ಮಾಡ್ತು ನಿಮ್ಮ ಅಮೋಘ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಒಂದು ಸುದ್ದಿಯ ಫಲಶ್ರುತಿಯನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಅಮೋಘ್ ಟಿವಿಯ ಮತ್ತೊಂದು ಇಂಪ್ಯಾಕ್ಟ್ ಸ್ಟೋರಿಯನ್ನ ನೀವೀಗ ನೋಡ್ತಾ ಇದ್ದೀರಾ. ರಾಜಕಾಲುವೆ ಒತ್ತುವರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಮೋಘ್ ಟಿವಿ ವರದಿಯನ್ನ ಬಿತ್ತರಿಸಿತು, ಜೊತೆಗೆ ಅಧಿಕಾರಿಗಳನ್ನು ಕೂಡ ಸಂಪರ್ಕ ಮಾಡಿದ್ವಿ. ಲೈವ್ ನಲ್ಲೇ ಫೋನು ತಗೊಂಡ್ವಿ, ಅಧಿಕಾರಿಗಳಿಗೆ ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ವಿ, ಸತತವಾಗಿ ವರದಿಯನ್ನ ಬಿತ್ತರಿಸಿದ್ವಿ. ಇದರ ಫಲವಾಗಿ ಈಗ ನಾವು ನೋಡೋದಾಯ್ತು ಅಂದ್ರೆ, ರಾಜಕಾಲುವೆ ಒತ್ತುವರಿ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಗ್ರಾಮ ಲೆಕ್ಕಿಗ ಅರುಣ್, ರಾಜಸ್ವ ನಿರೀಕ್ಷಕ ರಾಜ್ಕುಮಾರ್, ಡೆಪ್ಯೂಟಿ ತಹಶೀಲ್ದಾರ್ ನಂದಿನಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ನೀರು ಹರಿಯುವ ಹಳ್ಳದ ಸರ್ವೆಯನ್ನ ಕೂಡ ನಡೆಸಿದ್ದಾರೆ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಸರ್ವೆ ಗುರುತಿಸಿದಂತಹ ಕಂದಾಯ ಇಲಾಖೆ ಅಧಿಕಾರಿಗಳು ಹೇಳಿಕೆಗಳನ್ನ ಕೂಡ ನೀಡಿದ್ದಾರೆ. ಮಗುವಿನಹಳ್ಳಿ ಸಮೀಪದ ಕೆರೆಯ ಕಾಲುವೆಯನ್ನ ಮುಚ್ಚಲಾಗಿತ್ತು. ಅಮೋಘ್ ಟಿವಿ ಸತತವಾಗಿ ಈ ಒಂದು ವರದಿಯನ್ನ ಬಿತ್ತರಿಸ್ತಾ ಇತ್ತು. ಅಲ್ಲಿನ ರೈತರಿಗೆ, ಅಲ್ಲಿನ ಗ್ರಾಮಸ್ಥರಿಗೆ ಅನುಕೂಲ ಆಗ್ಲಿ, ಜೊತೆಗೆ ಸರ್ಕಾರದ ಜಾಗವನ್ನ ಮತ್ತು ಜನರಿಗೋಸ್ಕರ ಅಲ್ಲಿ ನಿರ್ಮಿಸಲಾಗಿರುವಂತಹ ಒಂದು ರಾಜಕಾಲುವೆಯನ್ನ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ತನ್ನ ಪ್ರಭಾವವನ್ನ ಬಳಸ್ಕೊಂಡು ಅಲ್ಲಿ ಜನರಿಗೆ ಮೋಸ ಮಾಡೋಕೆ ಮುಂದಾಗಿರ್ತಾರೆ. ಸೊ ಜನಪರವಾಗಿರುವಂತಹ ಅಮೋಘ್ ಟಿವಿ ಕುರಿತಂತೆ ನಿರಂತರ ವರದಿಯನ್ನ ಬಿತ್ತಿಸಿದ್ರ ಫಲವಾಗಿ ನಾವೀಗ ನೋಡ್ಬೋದು, ಅಧಿಕಾರಿಗಳು ದೌಡಾಯಿಸಿ ಅಲ್ಲೇನು ಕಾರ್ಯಚಟುವಟಿಕೆಗೆ ಬ್ರೇಕ್ ಹಾಕಿದ್ದಾರೆ ತಹಸೀಲ್ದಾರ್ ಅವರು. ಇನ್ನು ಯಥಾಸ್ಥಿತಿ ಸ್ವರೂಪವನ್ನ ಕಾಯ್ದುಕೊಳ್ಳೋದಕ್ಕೆ ಜಮೀನು ಮಾಲೀಕರ ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ಅಧಿಕಾರಿಗಳು. ಯಾಕಂತಂದ್ರೆ ಈಗಾಗಲೇ ರಾಜಕಾಲುವೆಯನ್ನ ಸಂಪೂರ್ಣವಾಗಿ ಮುಚ್ಚುವಂತಹ ಪ್ರಯತ್ನ ನಡೆದಿತ್ತು, ಜೊತೆಗೆ ಆ ಕೆಲಸ ಕೂಡ ಮಾಡಿದ್ರು. ಸೊ ನಂತರದಲ್ಲಿ ಈಗ ಭೇಟಿ ನೀಡಿರುವಂತಹ ಅಧಿಕಾರಿಗಳು ರಾಜಕಾಲುವೆ ಹೇಗಿತ್ತು ಆ ಜಾಗವನ್ನ ಹಾಗೆ ಉಳಿಸ್ಬೇಕು ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಅಲ್ಲಿ ಅಮೋಘ್ ಟಿವಿಯ ವರದಿಯಿಂದ ಅಲ್ಲಿನ ಜನರು ಕೂಡ ಸಂತಸಗೊಂಡಿದ್ದಾರೆ. ಜಮೀನಿದ್ರೆ ಅವರು ಬೇಸಾಯ ಮಾಡ್ಕೊಳ್ಳಿ, ನಮ್ಗೆ ಕಾಲುವೆ ಏನಿತ್ತು ಆ ಕಾಲುವೆ ಜಾಗವನ್ನ ಯಥಾಸ್ಥಿತಿ ಬಿಡ್ಲಿ ಅಂತ ಅಲ್ಲಿನ ಜನರು ಕೂಡ ಆಗ್ರಹಿಸಿದ್ರು. ನಮ್ಗೆ ಕಾಲುವೆ ಬಿಟ್ಕೊಟ್ರೆ ಸಾಕು ಅಂತ ಇದ್ರು ಅಲ್ಲಿನ ಗ್ರಾಮಸ್ಥರು. ಇನ್ನು ಅಮೋಘ್ ಟಿವಿ ವರದಿಗೆ ಅಲರ್ಟ್ ಆಗಿದ್ದಾರೆ ತಹಸೀಲ್ದಾರ್ ಅವರು. ಸೊ ಹಾಗಾಗಿ ಅವರ ಅಧಿಕಾರಿ ತಂಡವನ್ನ ಕಳಿಸ್ಕೊಟ್ಟಿದ್ದಾರೆ, ಜೊತೆಗೆ ಆ ಒಂದು ರಿಪೋರ್ಟ್ ಅನ್ನ ಕೂಡ ತಹಸೀಲ್ದಾರ್ ಅವರು ಪಡೆದುಕೊಂಡಿದ್ದಾರೆ. ಅದರ ಬೆನ್ನಲ್ಲೇ ನೋಡೋದಾಯ್ತು ಅಂತಂದ್ರೆ, ಯಾವ ರೀತಿ ಒಂದು ರಾಜಕಾಲುವೆ ಹಾದು ಹೋಗಿತ್ತೋ ಅದೇ ಒಂದು ನಕ್ಷೆಯ ಪ್ರಕಾರ ರಾಜಕಾಲುವೆ ಇರಬೇಕು ಅಂತ ಸೂಚನೆಯನ್ನು ಕೂಡ ನೀಡಿದ್ದಾರೆ.
ನಾವು ಏಳು ವರ್ಷ ಇರ್ಬೋದು ನನಗೆ. ಆಗ ಈ ಕೆರೆ ಕಟ್ಟತಕ್ಕಂಥ ಒಂದು ಸಂದರ್ಭ ಲಾರಿ ಬತ್ತಿತ್ತು, ನೋಡಕ್ ಬಂದೆ ನಾನು, ನಾನು ನೋಡಿದೆ. ಆಗ್ಲಿಂದ ಕೂಡ ಏನು ಕೆಲಸ ಏರಿ ಮಾಡ್ಕೊಂಡು ಅಲ್ಲಿ ಮಾಡಿದ್ರು. ದಶರಥ ಶೆಟ್ಟಿನ ಯಾರೋ ಒಬ್ರು ಕೆಲಸ ಮಾಡಿಸ್ತಿದ್ರು. ಲಾರಿಗಳೆಲ್ಲ ಬಂದು ಸಿಕ್ಕಾಪಟ್ಟೆ ಇಲ್ಲಿ ಕೆಲಸ ಮಾಡಿ ಇಲ್ಲಿ ಒಂದು ದೊಡ್ಡ ಕೆರೆ ನಿರ್ಮಾಣ ಆಯಿತು. 92ರಲ್ಲಿ ಈ ಕೆರೆ ತುಂಬಿತ್ತು. ಇಲ್ಲೊಬ್ಬ ಈ ಯಾವ ಆಗ ಅವ ಸರಿಯಿಲ್ಲ, ಆ ಕೆಟ್ಟವರು ಯಾರು ಒಬ್ಬರಿದ್ದರೆ ಕೆರೆನೂ ಹಾಳು ಮಾಡಿಬಿಡ್ತಾರೆ. ಅದರಲ್ಲಿ ಇವರೊಬ್ಬರು ಏನಾಗ್ತಾರೆ, ಇಲ್ಲೊಬ್ಬ ರಾಜು ಅಂತ ತಂದ್ಬಿಟ್ಟು ಒಬ್ಬ ತಮಿಳ್ನಾಡಿನವಿದ್ದ. ಆ ನೀರು ಹೋಗ್ತಕ್ಕಂಥ ಒಂದು ಏನು ಆ ತೂಬದಲ್ಲ, ಆ ತೂಬನೆ ಕಟ್ ಮಾಡಿ ನೀರು ಹೋಗಕ್ಕೆ ಶುರು ಮಾಡಿದ. ಅಲ್ಲಿದ್ರೆ ಆಗ ನಾಗರತ್ನಮ್ಮನವ್ರು ಸತ್ತೋದಂಥ ಸಂದರ್ಭದಲ್ಲಿ ಇದು ಗಂಗೆ ಪೂಜೆ ಮಾಡಿಸ್ಕೊಳ್ತಕ್ಕಂಥ ಸಂದರ್ಭ ಬಂದಿತ್ತು. ಅದನ್ನು ಕೆಟ್ಟದ್ದು ಮಾಡಿಬಿಟ್ಟ ನೋಡಿ. ಈಗ ಇನ್ನೊಬ್ಬರು ಬಂದು ಇವರು ಕೂಡ ಈಗ ಆವರಿಸ್ಕೊಂಡು ನಮ್ಮ ಈಗ ಜನ ಜಾನುವಾರುಗಳಿಗೆ ಬಹಳ ತೊಂದರೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವರು ನಾವು ತಕೊಂಡಿದ್ದೀವಿ ಅಂದ್ಬಿಟ್ಟು ಹೋಯ್ತಾರೆ. ಕಂದಾಯ ಇಲಾಖೆಯವರು 17 ಬಾರ್ 1, 17 ಬಾರ್ 2, 17 ಬಾರ್ 3 ಅಂತಂತ ಜಮೀನಿದೆ ಅಂತಂತ ಕಂದಾಯ ಇಲಾಖೆಯವರು ಹೇಳ್ತಾರೆ. ಮತ್ತೆ ಈ ಸಣ್ಣ ನೀರಾವರಿ ಇಲಾಖೆಯವರು ಕೂಡ ಬಂದಿದ್ರು, ಅವರು ಇದು ಸೇರಿಲ್ಲ ಅಂತಕ್ಕಂಥದ್ದನ್ನ ಅವ್ರು ಹೇಳ್ತಾರೆ. ನಾನು ಸಣ್ಣ ನೀರಾವರಿ ಇಲಾಖೆಗೆ ಹೋಗಿ ನೋಡಿದ್ರಿ, ಈ ಕೆರೆ 88 ಎಕರೆ ಜಮೀನು ವಿಸ್ತೀರ್ಣನ ಒಳಗಡೆ ಆಗಲಿ, 88 ಎಕರೆ ವಿಸ್ತೀರ್ಣ ಇರ್ತಕ್ಕಂಥದ್ದು ನಮ್ಮ ಕೆರೆ. ಸರ್ವೆ ನಂಬರ್ 17 ಬಾರ್ 1, 2, 3, 4 ಜಮೀನು ಮಧ್ಯದಲ್ಲಿ ಕಾಲುವೆ ಆದೋಗ್ತಾ ಇತ್ತು, ಅದು ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ಅನ್ನೋ ಸುದ್ದಿ ನಮಗೆ ಕೇಳಿಬಂತು. ನಾವು ಸ್ಪಾಟಿಗೆ ಬಂದು ಸರ್ವೆಯರ್ ಹತ್ರ ಸರ್ವೆ ಮಾಡಿಸಿ ಎಲ್ಲ ಮಾಡಿದ್ದೀವಿ. ಅದರಲ್ಲಿ ಅಳತೆ ಮಾಡಿ ಈಗ ಕಲ್ಲೆಟ್ಟಿ ಅದನ್ನು ಆ್ಯಸ್ ಇಟ್ ಇಸ್ ನಮ್ಮ ನಕ್ಷೆ ಅಂತ ಬಿಡಿಸೋದಕ್ಕೆ. ಇಲ್ಲಿ ರೈತರು ಮತ್ತು ಇವರೆಲ್ಲ ಕಾರ್ಯಕರ್ತರೆಲ್ಲ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಒರಿಜಿನಲ್ ಓನರ್ನೇ ಬಂದುಬಿಟ್ಟು ಡಿಸಿಷನ್ ತಗೊಳ್ಳಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಇದನ್ನು ಕೆಲಸನ ಸ್ಥಗಿತಗೊಳಿಸಿದ್ದೀವಿ. ಒಂದು ಏನೋ ಇದು ಎಸ್ ಗುಂಡ್ಲುಪೇಟೆ ಮಗುವಿನಹಳ್ಳಿ ರಾಜಕಾಲುವೆ ಒತ್ತುವರಿ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ, ಜೊತೆಗೆ ಅಲ್ಲಿ ಸರ್ವೆ ಕೂಡ ನಡೆಸಿದ್ದಾರೆ. ಸರ್ವೆಯಲ್ಲಿ ತಿಳಿದು ಬಂದಿದೆ ರಾಜಕಾಲುವೆ ಯಾವ ಒಂದು ಹಾದಿಯಲ್ಲಿ ಹಾದಿದೆ ಅವ್ರ ಜಮೀನಿನ ನಡುವೆ ಅಂತ. ಅಂಡ್ ಅಗೈನ್ ಅಲ್ಲಿ ತಹಸೀಲ್ದಾರ್ ಆದೇಶ ಕೂಡ ಕೊಟ್ಟಿದ್ದಾರೆ. ಈಗ ಏನಂತಂದ್ರೆ ರಾಜಕಾಲುವೆ ಯಾವ ರೀತಿ ಇತ್ತೋ, ಯಾವ ಹಾದಿಯಲ್ಲಿತ್ತೋ, ನಕಾಶೆ ಪ್ರಕಾರ ಹೇಗಿದೆಯೋ ಅದೇ ರೀತಿ ಉಳಿಯೋದಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈಗೇನ್ ರಾಜಕಾಲುವೆಯನ್ನ ಮುಚ್ಚಲಾಗಿತ್ತಲ್ಲ, ಸೊ ಅದನ್ನ ಪುನಃ ತೆಗೆಯುವಂತ ಒಂದು ಕಾರ್ಯಾಚರಣೆಗೂ ಕೂಡ ಆದೇಶ ನೀಡಲಾಗಿದೆ. ಇದು ನಿಮ್ಮ ಅಮೋಘ್ ಟಿವಿ ವರದಿಯ ಫಲಶ್ರುತಿ. ಸೊ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಸೊ ಶಿವಕುಮಾರ್, ಜನಗಳ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ನಿಜಕ್ಕೂ ಇವತ್ತು ಸಾರ್ಥಕತೆ ಅನ್ನಿಸ್ತಾ ಇದೆ, ಯಾಕಂತಂದ್ರೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಮತ್ತು ಆ ರಾಜಕಾಲುವೆಯನ್ನ ಜನರ ಪಾಲಿಗೆ ಉಳಿಯೋ ರೀತಿಯಲ್ಲಿ ಅಧಿಕಾರಿಗಳು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸೊ ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಡೆವಲಪ್ಮೆಂಟ್ ಆಯಿತು ಇದರ ಹಿಂದೆ ಅಂತ? ಸರಣಿ, ಕಳೆದ 5 ದಿನಗಳಿಂದ ಸತತವಾಗಿ ನಮ್ಮ ಅಮೋಘ ಸುದ್ದಿವಾಹಿನಿ ಈ ಕುರಿತಂತೆ ರಾಜ್ಯ ಕಾಲುವೆ ಏನು ಒತ್ತುವರಿಯಾಗಿ ಮುಚ್ಚಲ್ಪಟ್ಟಿತ್ತು ಅದ್ರ ಕುರಿತಂತೆ ನಾವು ಸತತವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಇದು ಸ್ಥಳೀಯ ರೈತರು ಮತ್ತೆ ನಮ್ಮ ಅಮೋಘ ಟಿವಿಯ ಸುದ್ದಿಯ ಒಂದು ಚಾಕಚಕ್ಯತೆ ಜಯ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಕೆಲವು ನಾವು ಸುದ್ದಿಯನ್ನ ಪ್ರಸಾರ ಮಾಡಿದಾಗ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಗಭಿಮುಚ್ಚಿಸಲಿಕ್ಕೆ ಕೆಲವೊಂದು ವಿಚಾರಗಳಲ್ಲಿ ನಮ್ಮ ಮೇಲೇನೆ ಒಂದು ಅಲಿಗೇಷನ್ಸ್ ಸೃಷ್ಟಿ ಮಾಡುವಂತಹ ಪ್ರಯತ್ನ ನಡೀತು ಇಲ್ಲಿ. ಹಾಗಾಗಿ ಇಲ್ಲಿ ಏನಾಯ್ತು, ಈಗ ನಾವು ಸುದ್ದಿಯನ್ನ ಪ್ರಸಾರ ಮಾಡೋ ನಾವು ಫಾಲೋ ಅಪ್ ಮಾಡಿದ್ವಿ. ಈಗ ಏನು ಅಧಿಕಾರಿಗಳನ್ನ ನಾವು ಬೆನ್ನು ಬಿಳದೇ ಇದ್ದರೆ ಅದು ಯಥಾ ಏನಿದೆ, ಆ ಮಾಜಿಗಳು ಮುಚ್ಚಿರೋ ಸ್ಥಿತಿಯಲ್ಲೇ ಇರ್ತಾ ಇತ್ತು. ಮತ್ತೆ ಅದು ನಾವು ಅವರು ಸ್ಥಳೀಯ ರೈತರು ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಾವು ತಹಸೀಲ್ದಾರ್ ಅವ್ರನ್ನ ಫಾಲೋ ಅಪ್ ಮಾಡಿದ್ದು, ಮತ್ತೆ ಈಗ ರಾಜಸ್ವ ನಿರೀಕ್ಷಕರು, ಮತ್ತೆ ಅವರು ನಾವು ನಿನ್ನೆ ಅಷ್ಟೇ ನಾವು ತಹಸೀಲ್ದಾರ್ಗೆ ನಮ್ಮ ವಾಹಿನಿಯಿಂದ ಅವರು ಕರೆ ಮಾಡಿದಾಗ ಸ್ವೀಕರಿಸಲಿಲ್ಲ. ಆದ್ರೆ ಮತ್ತೆ ನಮಗೆ ಕರೆ ಮಾಡಿದ್ರು. ಅಲ್ಲಿ ರಾಜಸ್ವ ನಿರೀಕ್ಷಕರು ಡೆಪ್ಯೂಟಿ ತಹಸೀಲ್ದಾರ್ನ ನಾವು ಕಳಿಸ್ತಾ ಇದೀವಿ, ಇವತ್ತು ತೆರವುಗೊಳಿಸ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಾವು ಸ್ಥಳಕ್ಕೆ ಹೋದಾಗ ಸ್ಥಳೀಯ ರೈತರು ಒಂದು ಸಂತಸವನ್ನು ನಾವು ವ್ಯಕ್ತಪಡಿಸಿದ್ರು. ಆಚಾರ್ಯ, ಎಸ್, ಇದಾದ ನಂತರದಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು, ಆ ಜಮೀನಿನ ಮಾಲೀಕ ಬಾಯಿ ಬಿಟ್ಟಿಲ್ಲ ಅಥವಾ ಕಣ್ಣಿಗೂ ಕಾಣಿಸ್ಕೊಂಡಿಲ್ಲ, ಸೊ ಆತನ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ತಾ, ಆತ ಏನಾದ್ರೂ ಅಪಿಯರ್ ಆದ್ನ ಈಗ? ನಿನ್ನೆ ಅಷ್ಟೇ ಅವರು ಒಬ್ರು ನಮ್ಮ ಸೈಯದ್ ಸಲಾಂ ಏನಿದ್ದಾರೆ ಅವರು ಒಬ್ರು ಅವರ ಮೇಲೆ ಜಮೀನ ನೋಡ್ಕೊಳ್ಳಂತ ಒಬ್ರು ಸ್ಥಳೀಯರಿಗೆ ಕರೆ ಮಾಡಿ ಅಲ್ಲಿ ಏನಿದೆ ರೈತರಿಗೆ ಏನು ಅನುಕೂಲವಾಗೋ ನಿಟ್ಟಿನಲ್ಲಿ ಏನಿತ್ತು ಅದನ್ನ ನಾನು ಯಥಾಸ್ಥಿತಿನ ಕಾಯ್ಕೊಳ್ತೀನಿ, ಅಲ್ಲಿನ ರೈತರಿಗೆ ನಾನು ಯಾವ್ದೇ ರೀತಿಯಾಗಿ ನಾನು ತೊಂದರೆಗೊಳಿಸೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಅಂತ ಒಬ್ರು ಸ್ಥಳೀಯರೊಬ್ರು ನಮ್ಗೆ ಕರೆ ಮಾಡಿ ತಿಳಿಸಿದ್ರು. ಆದ್ರೆ ಇದು ನಾವು ಸುದ್ದಿ ಪ್ರಸಾರ ಮಾಡಿದ್ದು ಅವ್ರಿಗೆ ಬೆಂಗಳೂರಿಗೆ ಅವ್ರಿಗೆ ಸತ್ಯ ಇದೆ ಅಂತಾನೆ ಹೇಳ್ಬೋದಾಗಿದೆ. ಎಸ್ ಶಿವಕುಮಾರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ರಿಪೋರ್ಟ್ಗೆ. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್.
ಸೊ ಇದಿಷ್ಟು ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡಿದಂತಹ ಮಾಹಿತಿಯಾಗಿತ್ತು. ಸೊ ಪ್ರತಿನಿಧಿ ಪ್ರತಿದಿನ ಕೂಡ ಈ ಕುರಿತಂತೆ ವರದಿಯನ್ನು ಬಿತ್ತರಿಸ್ತಾ ಇದ್ರು, ಜೊತೆಗೆ ಅಲ್ಲಿನ ಜನರಿಗೊಂದು ಆತಂಕ ಕಾಡ್ತಾ ಇತ್ತು. ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿದ್ದಾರೆ, ಅಧಿಕಾರಿಗಳ ಗಮನಕ್ಕೆ ತಂದಿದ್ರು, ತಹಸೀಲ್ದಾರ್ ಅವ್ರ ಗಮನಕ್ಕೂ ಕೂಡ ತಂದಿದ್ರು ಈ ವಿಷಯವನ್ನ. ಅದಾಗ್ಯೂ ಕೂಡ ಅಲ್ಲಿನ ಆ ಒಂದು ಜಾಗದ ಮಾಲೀಕ ಸೈಯದ್ ಅನ್ನುವಂತಹ ವ್ಯಕ್ತಿ ತನ್ನ ಪ್ರಭಾವಿತನವನ್ನ ಬಳಸ್ಕೊಂಡು ಜನರ ಕಷ್ಟಕ್ಕೆ ಆಗ್ಲಿ ಅಥವಾ ತಾನು ಮಾಡ್ತಿದ್ದಂತ ಒಂದು ಅಕ್ರಮ ವ್ಯವಸ್ಥೆಗಾಗ್ಲಿ ಯಾವುದೇ ರೀತಿ ಹೆದರ್ಕೊಳ್ಳದೆ ಆತ ಅವನ ಜಮೀನನ್ನ ಸಿಂಗಲ್ ಫ್ಲಾಟ್ ಆಗಿ ಮಾರ್ಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ದ. ಸೊ JCBಗಳು ಕೂಡ ಬಹುದೊಡ್ಡದಾಗಿ ಘರ್ಜಿಸಿದ್ವು. ಇದಕ್ಕೆ ಜನರು ಆತಂಕಗೊಂಡಿದ್ರು. ಇವರೆಲ್ಲರ ಪರವಾಗಿ ಧ್ವನಿ ಎತ್ತಿದ್ದು ನಿಮ್ಮ ಅಮೋಘ್ ಟಿವಿ. ನಿಮ್ಮ ಅಮೋಘ್ ಟಿವಿಯ ವರದಿಗೆ ಈ ಮುಖೇನ ಸದ್ಯ ಜಯ ಸಂದಿದೆ.